नमस्कार न्यूज बॉक्स के स्वागत वीक्षकरे अनुभव सिनेमा ख्यातिय कन्नड चित्ररंगद नटी अभिनय अवरिगे जैल शिक्षेयागिरोदु निम्गेल्लरिगू गोत्तिरुवंत विचार सो सैंडलवुड नटी अभिनय अवरिगे 2 वर्ष जैल शिक्षेयन्न विधिसलागिदे वीक्षकरे सो साकष्टु जनरिगे ओंदष्टु कुतूहल इदे अंद्रे आके किरुतेरे हागे सिनेमाकळल्लि काणिसिकोंडिद्दारे अवरु ओब्ब कलाविदे अन्नोदु एल्लरिगू गोत्तिरुवंत विचार आदरे आकेय जीवन एनु किरुतेरे अथवा सिनेमा बिट्टु आकेय निज जीवन ಏನು ಮನೆ ಗಂಡ ಯಾರು ಮನೆಯವರು ಯಾರು ಆಕೆಯ ಜೀವನದ ಬಗ್ಗೆ ಸಾಕಷ್ಟು ಜನರಿಗೆ ತಿಳ್ಕೊಳ್ಳಬೇಕು ಅನ್ನುವಂತ ಕುತೂಹಲ ಇದೆ ಸೋ ಇವರ ಅಭಿನಯ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಕೊಡ್ತಾ ಹೋಗ್ತೀನಿ ಸಿನಿಮಾ ರಂಗಕ್ಕೆ ಬರುವ ಮೊದಲು ಆಕೆ ಏನಾಗಿದ್ರು ಅವರ ಜೀವನದ ಕಥೆ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೋ ಅಭಿನಯ ಅವರ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೋ ವರದಕ್ಷಿಣೆ ಕಿರುಕುಳ ಕೇಸ್ ನಲ್ಲಿ ನಟಿ ಜೈಲು ಸೇರಿದ್ದಾರೆ ಈಗ ಸೋ ನಟಿ ಅಭಿನಯ ಅವರು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಖ್ಯಾತ ಕಿರುತೆರೆ ನಟಿಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರೆ ವೀಕ್ಷಕರೇ ಸೋ 1983 ರಲ್ಲಿ ಕಾಶಿನಾಥ್ ಅವರ ಸೂಪರ್ ಹಿಟ್ ಚಿತ್ರ ಅನುಭವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಈಕೆ ಪಾದಾರ್ಪಣೆ ಮಾಡಿದ್ರು ಸೋ ಈ ಚಿತ್ರದಲ್ಲಿ ಇವರು ನಟಿಸಿದ ಹೋದಿಯಾ ದೂರ ಓ ಚುತಿಗಾರ ಸಾಂಗ್ ಸಖತ್ ಹಿಟ್ ಆಗಿತ್ತು ಸೋ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಅಭಿನಯ ಅವರನ್ನ ನೀವು ಕಾಶಿನಾಥ್ ಅವರ ಸಿನಿಮಾಗಳಲ್ಲಿ ಹೆಚ್ಚು ನೋಡಿರ್ತೀರಾ ಸೋ ಕಾಶಿನಾಥ್ ಅವರ ಅನೇಕ ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ ಸೋ ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಸೋ ಈ ನಟಿಯ ಕೌಟುಂಬಿಕ ಜೀವನ ಹೇಗಿದೆ ಇವರ ಗಂಡ ಯಾರು ಇವೆಲ್ಲದರ ಬಗ್ಗೆ ನಾನು ತಿಳಿಸ್ತೀನಿ ಸೋ ಅಭಿನಯ ಅವರು ಹುಟ್ಟಿದ ವೀಕ್ಷಕರೇ 1971 ರಲ್ಲಿ ಕನ್ನಡದ ಈ ಹೆಸರಾಂತ ಜನಪ್ರಿಯ ನಟಿ ಹಲವಾರು ಸಿನಿಮಾಗಳಲ್ಲಿ ಇವತ್ತಿಗೂ ಕೂಡ ನಟಿಸ್ತಾ ಇದ್ದಾರೆ ಹಲವಾರು ಸೀರಿಯಲ್ ಗಳಲ್ಲಿ ಇವತ್ತಿಗೂ ನಟಿಸ್ತಾ ಇದ್ದಾರೆ ಸೋ 1984 ರಲ್ಲಿ ಅನುಭವ ಎಂಬ ಸಿನಿಮಾದ ಮೂಲಕ ಇವರು ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅಂತ ನಾನು ಆಗ್ಲೇ ಹೇಳಿದೆ ಸೋ ಕಾಶಿನಾಥ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿ ನಟನೆ ಸಹ ಮಾಡಿದ್ದಾರೆ ಸೋ ಈ ಸಿನಿಮಾದಲ್ಲಿ ನಟನೆ ಮಾಡಿರೋದಕ್ಕೆ ಅಭಿನಯ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ ಸೋ ತುಂಬಾ ಜನರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ ಅಭಿನಯ ಅವರು ಬಾಲ್ಯ ನಟಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು ಅಂತ ಸೋ ಭಾಗ್ಯವಂತ ದೇವತಾ ಮನುಷ್ಯ ಬೆಂಕಿಯ ಬಲೆ ಹೀಗೆ ಅನೇಕ ಸಿನಿಮಾಗಳಲ್ಲಿ ವೀಕ್ಷಕರೇ ಬಾಲ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಇವರು ಸೋ 13ನೇ ವಯಸ್ಸಿನಲ್ಲೇ ಅನುಭವ ಚಿತ್ರದಲ್ಲಿ ನಟಿಸಿದ್ರು ಸೋ ಅದು ಮೊದಲ ಬಾರಿಗೆ ಕಾಶಿನಾಥ್ ಅವರ ಜೊತೆ ರೊಮ್ಯಾಂಟಿಕ್ ಸಿನಿಮಾದಲ್ಲಿ ಇವರು ನಟಿಸಿದ್ರು ಇದಾದ ಬಳಿಕ ಆಕೆಗೆ ಕಂಪ್ಲೀಟ್ ಟ್ವಿಸ್ಟ್ ಸಿಕ್ಕಿತ್ತು ಅಂದ್ರೆ ಸಾಕಷ್ಟು ಜನ ಆಕೆಯನ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು ಆಕೆಯ ನಟನೆಯ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆಕೆ ಒಬ್ಬ ಒಳ್ಳೆ ಕಲಾವಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಯಿತು ಸರ್ 1980 ಮತ್ತು 1990ರ ದಶಕದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಸೋ ಅನುಭವ ಸಿನಿಮಾದ ಬಳಿಕ ಕಿಂದರಿ ಜೋಗೆ 1989 ರಲ್ಲಿ ಹಾಗೆ ಗಜಪತಿ ಗರ್ವಭಂಗ ಕೊಲ್ಲೂರು ಕಾಳ ಊರ್ವಶಿ ಕಲ್ಯಾಣ ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಹೀಗೆ ಸುಮಾರು 8-10 ಸಿನಿಮಾಗಳಲ್ಲಿ ಈಕೆ ಕಾಣಿಸಿಕೊಂಡಿದ್ದಾರೆ ಸೋ ಸಾಕಷ್ಟು ಹೆಸರನ್ನ ಪಡ್ಕೊಂಡ ಕಲಾವಿದೆ ಈಕೆ ಒಬ್ಬ ಒಳ್ಳೆ ಕಲಾವಿದೆ ಅದ್ಭುತ ಕಲಾವಿದೆ ಅನ್ನುವಂಥದ್ದು ಎಲ್ಲಾ ನಿರ್ದೇಶಕರಾಗಿರ್ಬೋದು ಸಾಕಷ್ಟು ಜನ ಕೂಡ ಆಕೆಯ ಒಂದು ನಟನೆ ಬಗ್ಗೆ ಹಾಡಿಕೊಂಡಾಡಿದ್ದಾರೆ ಸೋ ಅಭಿನಯ ಅವರ ಪತಿಯ ಹೆಸರು ವೀಕ್ಷಕರೇ ಉಮಾಕಾಂತ್ ಅಂತ ಸೋ ಇವರ ಪತಿ ಕೂಡ ತುಂಬಾ ಫೇಮಸ್ ಛಾಯಾಗ್ರಾಹಕ 2009 ರಲ್ಲಿ ಉಮಾಕಾಂತ್ ಅವರನ್ನ ಅಭಿನಯ ಅವರು ಮದುವೆ ಆಗ್ತಾರೆ ಸೋ ಇವರಿಗೆ ಸಿನಿಮಾ ಆಫರ್ಸ್ ಗಳು ಅಷ್ಟಾಗಿ ಸಿಗ್ತಾ ಇರಲಿಲ್ಲ ಸೋ ಪ್ರಸ್ತುತ ಅಭಿನಯ ಅವರು ಕಿರುತೆರೆಯಲ್ಲಿ ಸಖತ್ ಬಿಸಿ ಆಗಿದ್ದಾರೆ ಸೋ ಅನೇಕ ಧಾರಾವಾಹಿಗಳಲ್ಲಿ ಒಂದು ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಒಳ್ಳೆ ಕಲಾವಿದೆ ಸೋ ಇವರ ಗಂಡ ಯಾರು ಅಂದ್ರೆ ಉಮಾಕಾಂತ್ ಅವರು ಸೋ ಇವರು ಒಬ್ಬ ಕ್ಯಾಮೆರಾಮನ್ ವೀಕ್ಷಕರೇ ಸೋ ತಮ್ಮ ಕುಟುಂಬದ ಜೊತೆ ಭಾಗಿಯಾಗಿ ಸಹೋದರನ ಪತ್ನಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಈಕೆ ಜೈಲು ಸೇರಿದ್ದಾರೆ ಹಾಗೆ ವರದಕ್ಷಿಣೆ ತರುವಂತೆ ಪೀಡಿಸ್ತಾ ಇದ್ರಂತೆ ಈ ಕಾರಣಕ್ಕಾಗಿ ಇದೀಗ ಆಕೆಗೆ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ಸೋ ಕುಟುಂಬದ ಕುರಿತು ಹಲವು ಅಚ್ಚರಿಯ ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ ಸೋ ಅಭಿನಯ ಸಹೋದರನ ಪತ್ನಿ ಲಕ್ಷ್ಮೀದೇವಿ ಮಾಧ್ಯಮಗಳ ಜೊತೆ ಮಾತನಾಡಿ ಅದೊಂದು ನರಕದ ಮನೆಯಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಸೋ ಆಕೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರು ಅಭಿನಯ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು
ಅಭಿನಯ ಅವರ ತಾಯಿ ಹೇಗಿದ್ರು ವರದಕ್ಷಿಣೆ ಕಿರುಕುಳ ಆಗಿರಬಹುದು ಮನೆಯಲ್ಲಿ ಯಾವ ರೀತಿ ತನಗೆ ಸಮಸ್ಯೆಯನ್ನ ನೀಡ್ತಿದ್ರು ಅನ್ನುವಂತದನ್ನ ಸಹೋದರನ ಪತ್ನಿ ಲಕ್ಷ್ಮೀ ದೇವಿಯವರು ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ಸೋ ಅದೊಂದು ಮನೆಯಾಗಿರಲಿಲ್ಲ ಅದು ನರಕದ ಮನೆಯಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಸೋ ನಾನು ಗಂಡನ ಮನೆಯಲ್ಲಿ ಇದ್ದದ್ದು ಕೇವಲ ಒಂದು ವರ್ಷ ಮಾತ್ರ ಎಲ್ಲಾ ರೀತಿಯ ನರಕವನ್ನ ಕೂಡ ನಾನು ಅನುಭವಿಸಿದ್ದೇನೆ ತಿನ್ನೋಕ ಒಂದು ರೊಟ್ಟಿ ಸ್ನಾನ ಮಾಡೋಕ ಒಂದು ಬಕೆಟ್ ನೀರು ಜೊತೆಗೆ ಪರಪುರುಷನ ಜೊತೆ ಸಹಕರಿಸುವಂತ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರಂತೆ ಸೋ ಇದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಕೆ ಹೀಗೇನಾ ಅಂದ್ರೆ ಕಿರುತೆರೆ ನಟಿ ಹೀಗೇನಾ ಅನ್ನುವಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಸೋ ಸಾಮಾನ್ಯವಾಗಿ ಒಂದು ಮನೆ ಅಂತ ಬಂದಾಗ ಸಮಸ್ಯೆ ಇದ್ದೇ ಇರುತ್ತೆ ಆದ್ರೆ ವರದಕ್ಷಿಣೆ ಕಿರುಕುಳ ಓಕೆ ಅಥವಾ ಮನೆಯಲ್ಲಿ ಒಂದಷ್ಟು ಹಿಂಸೆ ಕೊಡ್ತಿದ್ದು ಓಕೆ ಆದ್ರೆ ಪರಪುರುಷನ ಜೊತೆ ಸಹಕರಿಸುವಂತ ಚಿತ್ರ ಹಿಂಸೆಯನ್ನ ಕೊಡ್ತಿದ್ರು ಅಂತ ಇವ್ರು ಹೇಳಿದ್ದಾರೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಆಗಿದೆ ಇದು ಸೋ ಪರಪುರುಷನನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ರು ಅಭಿನಯ ಚಿತ್ರ ನಟಿಯಾದ್ರು ಅವರು ನನ್ನ ನೆರವಿಗೆ ಬರ್ತಾ ಇರಲಿಲ್ಲ ಅವರು ಕೂಡ ಹಿಂಸೆ ಕೊಟ್ಟರು ಅಂತ ಲಕ್ಷ್ಮೀ ದೇವಿಯವರು ಹೇಳ್ಕೊಂಡಿದ್ದಾರೆ ಸೋ ವೀಕ್ಷಕರೇ ಈ ಪ್ರಕರಣ ಏನು ಅಂತ ನಾವು ನೋಡ್ತಾ ಹೋದ್ರೆ ಸೊ ನಟಿ ಅಭಿನಯ ಸಹೋದರ ಶ್ರೀನಿವಾಸ್ ಅವರ ಪತ್ನಿ ಲಕ್ಷ್ಮಿ ಅವರಿಗೆ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಉಲ್ಲೇಖವಾಗಿದೆ ಸೊ ವರದಕ್ಷಿಣೆ ಕಿರುಕುಳ ಕೇಸಲ್ಲಿ ಈಗ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ ಸೊ ಅಭಿನಯ ಅವರ ಅಣ್ಣನ ಪತ್ನಿ ಲಕ್ಷ್ಮೀ ದೇವಿ 2002ರಲ್ಲಿ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿರ್ತಾರೆ ಸೊ ಅಭಿನಯ ಸೇರಿದಂತೆ ಐವರ ಮೇಲೆ ಈ ಕೇಸ್ ದಾಖಲಾಗಿರುತ್ತೆ 1998ರಲ್ಲಿ ಅಭಿನಯ ಅಣ್ಣ ಶ್ರೀನಿವಾಸ್ ಜೊತೆ ಲಕ್ಷ್ಮೀದೇವಿ ವಿವಾಹವಾಗಿದ್ರು ಸೊ ಮದುವೆ ವೇಳೆ ಶ್ರೀನಿವಾಸ್ ಅವರು 80,000 ರೂಪಾಯಿ ನಗದು 250 ಗ್ರಾಂ ಚಿನ್ನಾಭರಣವನ್ನ ಪಡೆದಿದ್ರಂತೆ ನಂತರ ಮತ್ತೆ 1 ಲಕ್ಷ ಹಣ ತರುವಂತೆ ಅಭಿನಯ ಕುಟುಂಬಸ್ಥರಿಂದ ಪ್ರತಿದಿನ ಕಿರುಕುಳ ನೀಡಲಾಗ್ತಾ ಇತ್ತು ಅಂತ ಈ ಒಂದು ದೂರಲ್ಲಿ ದಾಖಲಾಗಿದೆ ಸೊ ಹಣದ ಬೇಡಿಕೆ ಇಟ್ಟಿದ್ದ ಅಭಿನಯ ಕುಟುಂಬವು ಲಕ್ಷ್ಮೀದೇವಿಗೆ ಕಂಟಿನ್ಯೂಸ್ ಆಗಿ ಕಿರುಕುಳವನ್ನ ನೀಡ್ತಾ ಇದ್ರಂತೆ ಸೊ ಈ ಸಂಬಂಧ ಚಂದ್ರ ಲೇಔಟ್ ನಲ್ಲಿ ಲಕ್ಷ್ಮೀದೇವಿ ಅವರು ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸೊ ಚಾರ್ಜ್ ಶೀಟ್ ಕೂಡ ಫೈಲ್ ಆಗುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ 5 ಆರೋಪಿಗಳಿಗೆ 2012ರಲ್ಲಿ ತಲಾ 2 ವರ್ಷ ಶಿಕ್ಷೆ ಪ್ರಕಟ ಮಾಡಿತ್ತು ನಂತರ ಜಿಲ್ಲಾ ನ್ಯಾಯಾಲಯ 5 ಆರೋಪಿಗಳನ್ನ ಖುಲಾಸೆಗೊಳಿಸಿ ಆದೇಶಿಸಿತ್ತು ಸೊ ಜಿಲ್ಲಾ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಲಕ್ಷ್ಮೀದೇವಿ ಅವರು ಸೊ ಪ್ರಕರಣದಲ್ಲಿ ಶ್ರೀನಿವಾಸ್ ರಾಮಕೃಷ್ಣ ಸಾವನ್ನಪ್ಪಿದ್ದಾರೆ ಸೊ ಇನ್ನುಳಿದವರು ಅಭಿನಯ ಚೆಲುವರಾಜ್ ಜಯಮ್ಮ ಎಂಬುವರಿಗೆ ಈಗ 2 ವರ್ಷ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ ವೀಕ್ಷಕರೇ ಸೊ ಮೇಲ್ಮನವಿ ವಿಚಾರಣೆ ನಡೆಸಿದ ಹೈಕೋರ್ಟ್ 3 ಆರೋಪಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸಿ ಆದೇಶವನ್ನ ನೀಡಿದೆ ಸೊ ಇದರಲ್ಲಿ A1 ಶ್ರೀನಿವಾಸ್ ಹಾಗೂ A2 ರಾಮಕೃಷ್ಣ ಆಲ್ರೆಡಿ ಸಾವನ್ನಪ್ಪಿದ್ರು ಸೊ ಇನ್ನು 3ಕ್ಕೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಸೊ ನಟಿ ಅಭಿನಯ ಅವರ ತಾಯಿ A3 ಜಯಮ್ಮಗೆ 5 ವರ್ಷ ಕಾರಾಗೃಹ ಶಿಕ್ಷೆ ಪ್ರಕಟವಾಗಿದೆ ಹಾಗೆ A4 ಚಲುವರಾಜ A5 ಅಭಿನಯಕ್ಕೆ 2 ವರ್ಷ ಜೈಲು ಹಾಗೂ ದಂಡವನ್ನ ವಿಧಿಸಲಾಗಿದೆ ಸೊ ಒಟ್ಟಾರೆಯಾಗಿ ಈ ಪ್ರಕರಣ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಯಾವತ್ತೋ ಕೊಟ್ಟ ಪ್ರಕರಣ ಯಾವತ್ತೋ ಕೊಟ್ಟ ದೂರು ಈಗ ಶಿಕ್ಷೆಯನ್ನ ವಿಧಿಸಲಾಗಿದೆ ಇವರಿಗಿಷ್ಟು ಜನರಿಗೆ ಸೊ ಎಲ್ರಿಗೂ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವವಾಗಿದೆ ಈ ನಟಿ ಅಂದ್ರೆ ಕಿರುತೆರೆ ನಟಿ ಈ ರೀತಿನಾ ಇವರ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿತ್ತ ಇಷ್ಟೆಲ್ಲ ಚಿತ್ರಹಿಂಸೆ ಕೊಡುವಷ್ಟು ಮಟ್ಟಿಗೆ ಇವರ ಒಂದು ತಲೆ ಹಂಗಿತ್ತ ಅಂದ್ರೆ ಇವರ ಮನಸ್ಥಿತಿ ಹಂಗಿತ್ತ ಅನ್ನುವಂಥದ್ದು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಆಕೆ ಸೀರಿಯಲ್ ಅಲ್ಲಿ ನೋಡುವಾಗ ಸಿನಿಮಾದಲ್ಲಿ ನೋಡುವಾಗ ಒಬ್ಬ ಒಳ್ಳೆ ಕಲಾವಿದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕೆ ನಿಜ ಜೀವನದಲ್ಲಿ ಇಂಥ ಒಂದು ಮನಸ್ಥಿತಿಯನ್ನ ಹೊಂದಿರುವಂತಹ ಮಹಿಳೆಯ ಅನ್ನುವಂಥದ್ದು ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಕುಟುಂಬದಲ್ಲಿ ಇಟ್ಕೊಂಡು ಒಂದು ಅಣ್ಣನ ಸಹೋದರನ ಹೆಂಡತಿಗೆ ಇಷ್ಟೊಂದು ಸಮಸ್ಯೆ ಕೊಡ್ತಾ ಇದ್ದಾರೆ ಇಷ್ಟೊಂದು ಕಿರುಕುಳ ಕೊಡ್ತಿದ್ದಾರೆ ಅಂದ್ರೆ ಆಕೆ ನಿಜವಾಗ್ಲೂ ಒಂದು ಹೆಣ್ಣ ಅನ್ನುವಂಥದ್ದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿ ಉದ್ಭವವಾಗಿದೆ ಹಾಗೆ ಈ ಪ್ರಕರಣ ಬಿಟ್ಟು ಆಕೆಯ ನಿಜ ಜೀವನ ಏನು ಆಕೆಯ ಗಂಡ ಯಾರು ಆಕೆಯ ಲೈಫ್ ಸ್ಟೈಲ್ ಏನು ಕಿರುತೆರೆ ಹಾಗೆ ಸಿನಿಮಾಗೆ ಹೇಗೆ ಎಂಟ್ರಿ ಕೊಟ್ರು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಸೊ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದೀನಿ ಇದು ಅಭಿನಯ ಅವರ ಒಂದು ಕಂಪ್ಲೀಟ್ ಡೀಟೇಲ್ ಆಗಿದೆ ಸೊ ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ